ನಾವು ಯಾರ್ದಾದ್ರೂ ಕಾಲೆಳಿಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರು ಕಾಲು ಹಿಡ್ಕೊಳ್ಳೋದಕ್ಕಾದ್ರೂ ಲಾಯಕ್ಕಿರಬೇಕು. ಇವತ್ತಿನ ಈ ವಿಡಿಯೋ ಆಕ್ಚುಲಿ ಸಿಂಪಲ್. ನಮ್ಮ ಕೆಲಸನ ನಾವು ನೋಡ್ಕೋಬೇಕು. ನಮ್ಮ ಕೆಲಸ ಒಬ್ಬರನ್ನ ತುಳಿಯೋದು, ಕಾಲೆಳಿಯೋದು ಅಂತ ಆದರೆ ಕರ್ಮ ಅಂತ ಒಂದಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ. ಆ್ಯಂಡ್ ಇಂಥ ಟೈಮಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಜಸ್ಟ್ ಹಾಗೆ ರಿಮೈಂಡ್ ಮಾಡ್ಕೊಳ್ಳೋದಕ್ಕೆ. ಸುದೀಪ್ ಸರ್, ಅನ್ಡೌಟೆಡ್ಲಿ ದ ಸೂಪರ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಕ್ಚುಲಿ ಸೌತ್ ಆ್ಯಂಡ್ ನಾರ್ತ್ ಅಲ್ಲೂ ಕೂಡ ಒಂದು ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊಂಡಿರುವಂತಹ ನಟ. ಅಷ್ಟೇ ಅಲ್ಲ, ಘಟಾನುಘಟಿಗಳಿಂದಾನೆ ದೊಡ್ಡ ಮಟ್ಟದ ಪ್ರಶಂಸೆಗೊಳಗಾದ ಅಭಿನಯ ಚಕ್ರವರ್ತಿ. ಆದರೆ ಇವ್ರಿಗೆ ನಮ್ಮ ಕರ್ನಾಟಕದಲ್ಲೇ ಕೆಲವರು ಆಗದೆ ಇದ್ದವರು ಇದ್ದಾರೆ. ಈ ಆಗದೆ ಹೋದವರು ಹುಟ್ಕೊಳ್ಳೋದು ಹೇಗೆ ಗೊತ್ತಾ? ಒಂದು, ಇವರ ಕಾಲ್ ಶೀಟ್ ಸಿಗದೇ ಇರೋಂತಹ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಆಗಿರಬಹುದು, ಅಥವಾ ರಾಜಕೀಯದ ಕ್ಯಾಂಪೇನ್ಸ್ ಪ್ರಚಾರಗಳಿಗೆ ಒಪ್ಕೊಳ್ದಿರೋರಾಗಿರ್ಬೋದು. ಆ್ಯಂಡ್ ಇನ್ನೊಂದು ವರ್ಗ ಇದೆ, ಅವ್ರು ಇರೋದೆ ಕಮೆಂಟ್ಸ್ಗಳನ್ನು ಮಾಡಿಕೊಂಡು. ಆ್ಯಂಡ್ ಎಸ್, ಯಾರ್ಯಾರ ಮೇಲೆ ಮಾಡಿದ್ರೆ ಅದರಿಂದ ಅಷ್ಟು ಪಬ್ಲಿಸಿಟಿ ಸಿಗಲ್ಲ ಅಂತ ಕೆಲವು ಸೂಪರ್ ಸ್ಟಾರ್ಗಳನ್ನು ಟಾರ್ಗೆಟ್ ಮಾಡಿ ಪಬ್ಲಿಸಿಟಿಗೋಸ್ಕರ ಕಿರಿಗೆ ತೆಗೆಯೋರು. ಆ್ಯಂಡ್ ಈ ಥರ ಬರೀ ಒಬ್ಬ ಸ್ಟಾರ್ಗೆ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಎಷ್ಟೋ ಸ್ಟಾರ್ಗಳಿಗೆ ಇದೇ ರೀತಿ ನಡೀತಾ ಇರುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ತುಂಬ ಎವಿಡೆಂಟ್ ಆಗಿ ಸುದೀಪ್ ಅವರ ಮೇಲೆ ಕೆಲವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂದರೆ ಸಾಮಾನ್ಯ ಜನಕ್ಕೆ ಕೂಡ ಅರ್ಥ ಆಗ್ತದೆ ಇವ್ರ ಮೇಲೆ ಯಾರೋ ಹುನ್ನಾರ ಮಾಡ್ತಿದ್ದಾರೆ ಅಂತ. ಇಷ್ಟೊಂದು ಸಲ ಒಬ್ಬರ ಮೇಲೆ ಅಷ್ಟು ಜೋರಾಗಿ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅವರ ಸಪೋರ್ಟ್ ಸಿಸ್ಟಮ್ ಅಂದರೆ ನೆಗೆಟಿವ್ ಇನ್ಫ್ಲೂಯೆನ್ಸರ್ಸ್ಗೆ ಒಳ್ಳೆ ಸಪೋರ್ಟ್ ಇದೆ ಅಂತಲೇ ಅರ್ಥ. ಆ್ಯಂಡ್ ಇವರೆಲ್ಲ ಸ್ಟಾರ್ಸ್ ಮೇಲೂ ಮುಗಿ ಬೀಳ್ತಿಲ್ಲ ಅಂದರೆ ಬೇರೆ ಹೀರೋಸ್ ಮಾಡಿಸ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಲ್ಲಿ ಸುದೀಪ್ ಅವರ ಪಾಲಿನ ಸಪೋರ್ಟ್ ಸಿಸ್ಟಮ್ ಕಡಿಮೆ ಇದೆ, ಏನು ಬೇಕಿದ್ರು ಮಾಡ್ಬೋದು ಅನ್ನೋ ಒಂದು ಸಣ್ಣ ಮಿಸ್ಕ್ಯಾಲ್ಕುಲೇಷನ್ನಲ್ಲಿ ಇಷ್ಟು ನಡೀತಾ ಇರತ್ತೆ. ಆದರೆ ಸುದೀಪ್ ಅವರು ಮಾಡಿರುವಂತಹ ಹೆಸರು, ಗಳಿಸಿರುವಂತಹ ಜನ ಅವರ ಸಪೋರ್ಟ್ ಸಿಸ್ಟಮ್ ಆಗಿ ಪ್ರತಿ ಸಲ ನಿಂತಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಸಪೋರ್ಟ್ ಸಿಸ್ಟಮ್ ಬೇಕಾಗಿಲ್ಲ. ಪ್ರತಿ ಸಲ ಕೂಡ ಈ ಕಿಡಿಗೇಡಿಗಳು ಸೋತಿದ್ದಾರೆ. ಪೈಲ್ವಾನ್ ಸಿನಿಮಾನ ಪೈರಸಿ ಮಾಡಿದ್ರು. ಆ್ಯಂಡ್ ಅದನ್ನ ಎಷ್ಟು ಸರ್ಕ್ಯುಲೇಟ್ ಮಾಡಿದ್ರು ಅಂದರೆ ಅದು ಪೈರಸಿಯಲ್ಲೇ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಡ್ತು. ಬಟ್ ಆ ವಿಷಯ ಜನಸಾಮಾನ್ಯರಿಗೆ ಮತ್ತು ಫ್ಯಾನ್ಸ್ಗೆ ಗೊತ್ತಾದಾಗ ಕೈಯಲ್ಲಿ ಸಿನಿಮಾ ಇದ್ರು, ಅದನ್ನು ಥಿಯೇಟರ್ಗೆ ಹೋಗಿ ನೋಡಿದ್ರು. ಆ ಸಿನಿಮಾ ಲೀಕ್ ಆಗದೇ ಇದ್ದಿದ್ರೆ ಎಷ್ಟು ಕಲೆಕ್ಟ್ ಮಾಡ್ತಿತ್ತು ಅಲ್ವೋ ಗೊತ್ತಿಲ್ಲ. ಆದರೆ ಲೀಕ್ ಆಗಿದ್ದೆ ಸುದೀಪ್ ಅವರ ಬೆನ್ನ ಹಿಂದೆ ಯಾರೋ ಈ ಥರ ಮಾಡಿಸಿದ್ದಾರೆ ಅಂತ ಗೊತ್ತಾದಾಗ ಜನ ರಿಯಾಕ್ಟ್ ಮಾಡಿದ ವಿಧಾನ ನೋಡಿ ಪೈರಸಿ ಮಾಡಿದ್ದವ್ರ ಮುಖ ಮುಚ್ಕೊಳ್ಳೋ ಹಾಗಾಯಿತು. ಇನ್ನು ಆ ಪೈರಸಿ ಮಾಡಿಸಿದವ್ರನ್ನ ಏನು ಮಾಡೋದಕ್ಕೂ ಆಗಲಿಲ್ಲ. ಆದರೆ ಸಿನಿಮಾನ ಎಫೆಕ್ಟ್ ಮಾಡೋದ್ರಲ್ಲಿ ಸೋತಿದ್ರು. ನೆಕ್ಸ್ಟ್, ಕೋಟಿಗೊಬ್ಬ 3 ಸಿನಿಮಾ ಮೊದಲ ದಿನ ರಿಲೀಸ್ ಆಗೋದನ್ನು ಏನೇನೋ ಟ್ರಿಕ್ ಮಾಡಿ ತಡೆದ್ರು. ಅಫ್ಕೋರ್ಸ್ ಅವತ್ತು ಅವರು ಅದೇ ದೊಡ್ಡ ಸಕ್ಸಸ್ ಅಂದ್ಕೊಂಡಿದ್ರು. ಬಟ್ ವಿಷಯ ಜನಕ್ಕೆ ಗೊತ್ತಾದಾಗ ಈ ಥರ ಆಗಿದೆ, ಅವರ ರಿಯಾಕ್ಷನ್ ಇದೆಯಲ್ಲ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸುದೀಪ್ ಅವರಿಗೆ ಕನ್ನಡಿಗರು ಅವರ ಮನಸ್ಸಲ್ಲಿ ಎಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಕೋಟಿಗೊಬ್ಬ 3 ಸಿನಿಮಾಗೆ ಪ್ರಮೋಷನ್ ಮಾಡೇ ಇರಲಿಲ್ಲ, ದುಡ್ಡಿಲ್ಲ ಅನ್ನೋದು ಪ್ರೊಡ್ಯೂಸರ್ ಹೇಳಿಕೆ ಆಗಿತ್ತು. ಆದರೆ ಈ ವಿಷಯ ನೋಡಿದ್ಮೇಲೆ ಈ ಸಿನಿಮಾ ಮಿಸ್ ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದಂತಹ ಜನ ಕೂಡ ಇಲ್ಲ ಗುರು, ನಮ್ಮ ಕಣ್ಮುಂದೆ ನಮ್ಮ ಹೀರೋ ಸಿನಿಮಾ ಸೋಲ್ಬಾರ್ದು ಅಂತ ಸಿನಿಮಾನ ಮುಗಿಬಿದ್ದು ನೋಡಿದ್ರು. ಆ ಇಶ್ಯೂ ಅವತ್ತು ನಡೆದಿಲ್ಲ ಅಂದಿದ್ರೆ ಖಂಡಿತ ಕೋಟಿಗೊಬ್ಬ 3 ಸಿನಿಮಾ ಇಷ್ಟು ಆಡಿಯನ್ಸ್ನ ಪಡ್ಕೊಳ್ತಿರ್ಲಿಲ್ಲ. ಇದೆಲ್ಲ ಜನರ ಪ್ರೀತಿ. ಆ್ಯಂಡ್ ಇದಕ್ಕೆ ಖಂಡಿತ ಬರೀ ಫ್ಯಾನ್ಸ್ ಮಾತ್ರ ಸಪೋರ್ಟ್ ಮಾಡಿಲ್ಲ, ನಾರ್ಮಲ್ ಪೀಪಲ್ ಕೂಡ ಅಷ್ಟೇ ಸ್ಪಂದಿಸಿದ್ರು. ಇಲ್ಲ ಅಂದಿದ್ದಿದ್ರೆ ಆಗಷ್ಟೇ ಕೊರೋನಾಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿದ್ದ ಜನ ಥಿಯೇಟರ್ಗೆ ಹೋಗೋದು ಅಂದರೆ ಸುಮ್ಮನೆ. ಇನ್ನು ಇವಾಗ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗ್ತಿದೆ. ಈಗಲೂ ಒಂದಷ್ಟು ಜನ ಬೇರೆ ವೆರೈಟಿ ಇಟ್ಕೊಂಡು ಯಾವುದೋ ಕಾಲೇಜ್ ಸ್ಟೋರಿ ಹೇಳ್ಕೊಂಡು ಏನೋ ತಮ್ಮ ಕೈಲಾದಷ್ಟು ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅವ್ರು ಮಾಡ್ತಿರೋದು ಏನಂದರೆ, ಅವರು ಪೆಟ್ರೋಲ್ ಹಾಕ್ತಿರೋದು ಬೆಂಕಿ ಮೇಲೆ. ಬರೀ ಬೆಂಕಿ ಅಲ್ಲ, ಸುದೀಪ್ ಸರ್ ಕರ್ನಾಟಕದಲ್ಲಿ ಜ್ವಾಲಾಮುಖಿಯನ್ನು ಸೃಷ್ಟಿ ಮಾಡಿಸ್ಬೋದಾದಂತಹ ಒಬ್ಬ ಸ್ಟಾರ್. ಇಷ್ಟು ದಿನ ಜನ ಸಿನಿಮಾ ಬರಲಿ ಹೇಗಿದೆ ಅಂತ ತಿಳ್ಕೊಂಡು ಮನಸ್ಸಾದರೆ ಟೈಮ್ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡಿರೋರನ್ನ ಕೂಡ ಇಲ್ಲಿ ಸಿನಿಮಾ ನೋಡಲೇಬೇಕು ಅನ್ನೋ ಅಷ್ಟು ಮಟ್ಟಕ್ಕೆ ತರ್ತಿರೋಂತಹ ನಿಮ್ಮ ನೆಗೆಟಿವ್ ಪ್ರಮೋಷನ್ಸ್ಗೆ ನಮ್ಮ ಸೈಡಿಂದ ಕೂಡ ಥ್ಯಾಂಕ್ಸ್. ಒಂದು ವಿಷಯ ಸ್ನೇಹಿತರೆ, ಬರೀ ಸುದೀಪ್ ಸರ್ಗೆ ಅಂತ ನಾವು ಈ ಕಂಟೆಂಟ್ ಮಾಡ್ತಿಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲರೂ ಯಾರನ್ನಾದರೂ ಕಾರ್ನರ್ ಮಾಡಿ ಅವರು ಪಬ್ಲಿಸಿಟಿ ತಗೊಳ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಕೆಲವರು ಅದರಲ್ಲಿ ಗೆದ್ದಿರುವಂತಹ ಉದಾಹರಣೆಗಳು ಇವೆ. ಇಂಥ ವಿಷಯಗಳು ನಿಮ್ಮ ಕಿವಿಗೆ ಬಿದ್ದಾಗ ದಯವಿಟ್ಟು ಆ ನೆಗೆಟಿವಿಟಿನ ಇಗ್ನೋರ್ ಮಾಡಿ, ಅಥವಾ ನೀವೇ ಅದನ್ನು ಹೆದರಿಸಿ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿ. ಇದು ನಮ್ಮ ಖಡಕ್ ಸಿನಿಮಾದ ಕಾಳಜಿ. ಈ ಕಂಟೆಂಟ್ ಬರೆದಿರೋದು ನಿತಿನ್, ಮತ್ತು ಅದಕ್ಕೆ ಧ್ವನಿಯಾಗಿರೋದು ನಾನು ಮನು. ಸೈನಿಂಗ್ ಆಫ್.